So, hi friends, welcome to ಶಶಿಕಿರಣ್ ಬಿ ಎನ್ ಚಾನೆಲ್. ಇವತ್ತೇನಪ್ಪ ಮುಖ ತೋರ್ಸಂಗೆ ಡೈರೆಕ್ಟ್ ಆಗಿ ಮೋಟೋ ವ್ಲಾಗಿಂಗ್ ಸೆಟಪ್ ಅಲ್ಲೇ ಬಂದ್ಬಿಟ್ಟವನ್ ಅನ್ಕೊಂತಾ ಇದೀರಾ? ಹೌದು, ಹೊಸ ಸ್ಟಾರ್ಟಿಂಗ್ ಇರ್ಲಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನೀವೆಲ್ಲರೂ ದೇವರಾಯನದುರ್ಗಕ್ಕೆ ಹೋಗಿರ್ತೀರಾ. ಸೊ ದೇವರಾಯನದುರ್ಗನ ಎಲ್ಲಾ ಮೋಟೋ ವ್ಲಾಗರ್ಸ್ ಮಾಡಿದಾರೆ. ಆಲ್ಮೋಸ್ಟ್ ಯಾರ್ಯಾರು ಕನ್ನಡ ಮೋಟೋ ವ್ಲಾಗಿಂಗ್ ಮಾಡ್ತಾರೋ ಅವರೆಲ್ಲ ದೇವರಾಯನದುರ್ಗ ಮಾಡಿರ್ತಾರೆ. ಅವರೆಲ್ಲರೂ ಒಂದು ಆ ಕಡೆ ತುಮಕೂರು ಕಡೆಯಿಂದ ಮಾಡಿರ್ತಾರೆ ಸ್ನೇಹಿತರೆ. ಯಾರು ಕೂಡ ಊಡ್ಗೆರೆ ಸೈಡ್ ಇಂದ ಮಾಡಿರಲ್ಲ. ನಾವಿವತ್ತು ಊಡ್ಗೆರೆ ಸೈಡ್ ಇಂದ ಒಂದು ದೇವರಾಯನದುರ್ಗದ ರಮಣೀಯ ದೃಶ್ಯಗಳನ್ನ ಕ್ಯಾಪ್ಚರ್ ಮಾಡಕ್ ಹೋಗ್ತಾ ಇದೀವಿ. ಸೊ ಬನ್ನಿ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಿಂದಾಗಿ ನಾನೇನಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಬನ್ನಿ, ಹಾಗಾದ್ರೆ ಇವಾಗ ನಾವೆಲ್ಲಿದೀವಪ್ಪ ಅಂದ್ರೆ ಇದು ಬಂದು ಊರ್ಡಿಗೆರೆ ಟು ನರಸೀಪುರ, ಅಂದ್ರೆ ಊರ್ಡಿಗೆರೆ ಟು ದಾಬಸ್ಪೇಟೆ ರೋಡು. ಏನಾದ್ರೂ ಯಾರಾದ್ರೂ ಈ ಗೊತ್ತಿರೋ ಅಂತವ್ರು ಬಂದ್ರೆ ಅಥವಾ ಗೂಗಲ್ ಮ್ಯಾಪ್ ಅಲ್ಲಿ ರೂಟ್ ನೋಡ್ಕೊಂಡ್ ಬಂದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇದೇ ರೂಟ್ ಏನೇ ತೋರ್ಸೋದು. ಬೆಂಗಳೂರು ಕಡೆಯಿಂದ ಬರೋರ್ಗೆ, ಸೊ ತುಮಕೂರು ಕಡೆಯಿಂದ ಬರೋರ್ಗೆ ಆ ರೂಟು ನಾಮಚಿಲ್ಮೆ ರೂಟು ನೀವೇನು ಯಾವಾಗ್ಲೂ ನೋಡಿರ್ತಿರೋ ಆ ಒಂದು ರೂಟ್ ಅನ್ನ ತೋರಿಸುತ್ತೆ. ಮೋಸ್ಟ್ ಆಫ್ ಅಲ್ಲಿ ಟೈಮ್ ನಾನು ನೋಡಿರುವಂತ ಮೋಟೋ ವ್ಲಾಗರ್ಸ್ ಎಲ್ಲಾ ಮೋಟೋ ವ್ಲಾಗಿಂಗ್ ಸೆಟಪ್ ನಲ್ಲೂ ಅಥವಾ ಎಲ್ಲಾ ಮೋಟೋ ವ್ಲಾಗಿಂಗ್ ಚಾನೆಲ್ ನಲ್ಲೂ ಕೂಡ ಈ ಒಂದು ರೂಟ್ ನ ಯಾರು ಮಾಡಿರಲ್ಲ ಸ್ನೇಹಿತರೆ. ಸೊ ಹಿಂಗೆ ಹೋದ್ರೆ ನರಸೀಪುರ ರೋಡು, ಇದು ಊಡ್ಗೆರೆ ನೋಡಿ ರೋಡು. ನಮ್ಮೂರಿಂದ ಊಡ್ಗೆರೆಗೆ ಹತ್ರ ಸಿಕ್ಕಾಪಟ್ಟೆ, ಹಂಗಾಗಿ ನಾವು ಯಾವ್ದೋ ಅಂದ್ರೆ ಕಟ್ ರೂಟ್ ಹಿಡ್ಕೊಂಡ್ ಬಂದಿದೀವಿ. ಇಲ್ಲಿಂದ ಸಿಕ್ಕಾಪಟ್ಟೆ ಹತ್ರ ಸ್ನೇಹಿತರೆ ಊಡ್ಗೆರೆಗೆ, ಒಂದು ಕಿಲೋಮೀಟರ್ ಇದೆ ಊಡ್ಗೆರೆ, ಆಕ್ಚುಲಿ ಇದೆ ಊಡ್ಗೆರೆ. ಸೊ ಬನ್ನಿ, ಹಾಗಾದ್ರೆ ಈ ಕಡೆಯಿಂದ ಯಾವ ತರ ಕಾಣ್ತಾ ಇರ್ತದೆ ದೇವರಾಯನದುರ್ಗ ಹೆಚ್ಚು ಅಂತ ನೋಡೋಣ. ಸೊ ಅಲ್ಲಿ ಕಾಣ್ತಾ ಇರೋದೇ ಏಕ ದೇವರಾಯನದುರ್ಗ ಹೆಚ್ಚು, ಅದು ಎರಡು ಬೆಟ್ಟನೇ ದೇವರಾಯನದುರ್ಗ ಬೆಟ್ಟಗಳು. ಸೊ ಮೇಲಿರೋದು ಕರಿಗಿರಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಕೆಳಗಡೆ ಇರೋದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ, ಎರಡು ಬೆಟ್ಟದ ಮೇಲೆ ಇರೋದು. ಬನ್ನಿ ಇವತ್ತು ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಅಂದ್ರೆ ಈ ರೂಟು ಯಾವ ತರ ಇದೆ, ಈ ರೂಟ್ ಅಲ್ಲಿ ಯಾವ್ಯಾವ ತರ ಪ್ಲೇಸ್ಗಳು ಅಥವಾ ಸಿಗುತ್ತೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿಂದ ದೇವರಾಯನದುರ್ಗ 7 ಕಿಲೋಮೀಟರ್ ಇರೋದು. ಇಲ್ಲಿಂದ ಸುಮಾರಾಗಿ ನಮ್ಮೂರಿಗೆ ಏನಾದ್ರು ಒಂದು ಹತ್ತಿರ 6-7 ಕಿಲೋಮೀಟರ್ ಆಗ್ಬೋದು, 6-7 ಕಿಲೋಮೀಟರ್ ಆಗುತ್ತೆ. ನಮ್ಗೆ ದೇವರಾಯನದುರ್ಗ ಸಿಕ್ಕಾಪಟ್ಟೆ ಹತ್ರ ಒಂದು 14 ಕಿಲೋಮೀಟರ್ ಅಪ್ ಅಂಡ್ ಡೌನ್ 30 ಆದ್ರೆ ಹೆಚ್ಚು. ಸೊ ಇಲ್ಲಿ ಅಲ್ಲೊಂದು KSRTC ಬಸ್ ಹೋಗ್ತಿದ್ಯಲ್ಲ, ಹಂಗಾಸಿಂದ ಹೋದ್ರೆ ನಾವು ಯಾವ್ದು ಈ ತುಮಕೂರಿಂದ ಒಂದು ರೂಟ್ ಬರುತ್ತಲ್ಲ ಅದೇ ರೂಟ್ಗೆನೆ ಇಲ್ಲಾಸು ಹೋಗ್ಬೋದು. ಸೊ ಇದು ದೂರ ಆಗುತ್ತೆ, ಆಕ್ಚುಲಿ ನಾನು ಹಿಂಗಾಸ್ ಹೋಗಲ್ಲ ಯಾವಾಗ ಬಂದ್ರು, ಸ್ಟ್ರೈಟ್ ಹೋಗ್ಬಿಟ್ಟು ಮುಂದೆ ಇದನ್ನೇ ಹೋಗೋದು ಯಾವಾಗ್ಲೂ. ಬನ್ನಿ ಬರಲು ನಾವು ಹಂಗೆ ಹೋಗ್ಬೋದು. ಇದೇ ಊಡ್ಗೆರೆ, ಊಡ್ಗೆರೆಯಿಂದ ಹಿಂಗ್ ಹೋಗು ಅಂದ್ರೆ ಲೆಫ್ಟ್ ಹೋಗು ಹೋಗ್ಬೋದು, ಸ್ಟ್ರೈಟ್ ಹೋಗು ಹೋಗ್ಬೋದು. ಸಪೋಸ್ ಜನ ಊಡ್ಗೆರೆ ಬಂದವರು ಎಲ್ಲರೂ ಕೂಡ ಸ್ಟ್ರೈಟ್ ಹೋಗ್ಬಿಟ್ಟು ದೇವರಾಯನದುರ್ಗ ಹೋಗೋದು, ನಾವು ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಗೊರವನಹಳ್ಳಿ ರೋಡು, ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ಗೊರವನಹಳ್ಳಿ, ಕೊರಟಗೆರೆ, ಮದ್ಗಿರಿ ಎಲ್ಲಾದ್ರೂ ಕೂಡ ಸ್ಟ್ರೈಟ್ ಹೋಗ್ಬೇಕು. ನಾವೀಗ ಲೆಫ್ಟ್ ಹೋಗ್ಬೇಕು, ಯಾಕಂದ್ರೆ ದೇವರಾಯನದುರ್ಗ ಹೋಗ್ಬೇಕಲ್ಲ ನೀವು. ಲೆಫ್ಟ್ ಹೋಗ್ಬೇಕು. ನೋಡಿ ಇಲ್ಲಿ ಮೇನ್ ಎಂಟ್ರೆನ್ಸ್ ಇದೆ ಸ್ನೇಹಿತರೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ದೇವರಾಯನದುರ್ಗ ಸುಖವಾಗಿ ಹಾಕಿದಾರಲ್ಲ, ಇದೇ ಮೇನ್ ಎಂಟ್ರೆನ್ಸ್. ಹಿಂಗಾತಿಂದ ಕೂಡ ತುಮಕೂರ್ಗ ಹೋಗ್ಬೋದು, ಹಿಂಗಾತ ಹೋದ್ರೆ 19 ಕಿಲೋಮೀಟರ್, ಹಂಗ್ ಬಂದ 20 ಕಿಲೋಮೀಟರ್ ಆಗುತ್ತೆ. ಆಕ್ಚುಲಿ ಇದು ರೋಡು ಅಂದ್ರೆ ದೇವರಾಯನದುರ್ಗ ಒಳಗಡೆಗೆ ಹೋಗಿ ಹೋಗ್ಬೇಕು ಆಚೆ ಕಡೆಗೆ, ಒಂದ್ ಸ್ವಲ್ಪ ಇಂಟರ್ಸೆಪ್ಟರ್ ಆಗುತ್ತೆ. ಪ್ಲಸ್ ಇದು ಅಂದ್ರೆ ಜಾಸ್ತಿ ಬಲ್ಸ್ ಆಗತ್ತೆ ಅಂತಾರೆ ಕೆಲವರು, ಬಟ್ ಹಿಂಗತ್ತೆ ಹತ್ರ ಹಂಗಾಗಿ ಆಕ್ಚುಲಿ 20 ಕಿಲೋಮೀಟರ್ ಕರೆಕ್ಟ್ ಆಗಿ ಆಗುತ್ತದೆ. ಇದು 19 ಕಿಲೋಮೀಟರ್ ಆಗುತ್ತೆ ಅಂತ ಹಾಕಿದ್ದಾರೆ, ಎಷ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಸೊ ಅದು ಬಂದ್ರೆ ಮೈನ್ ರೋಡ್ ಅಂದ್ರೆ ತುಮಕೂರು ಟು ಊಡ್ಗೆರೆ ಮೈನ್ ರೋಡ್ ಏನ್ ಬರುತ್ತೆ ಅದು ಆಕ್ಚುಲಿ ಅದೇ ಮೈನ್ ರೋಡ್. ಅದು ನಾವು ಹಂಗಾಗಿ ಬಂದ್ರೆ ಇಲ್ಲಾದ ಹೋದ್ರೆ ಇದೇನ್ ಮೇನ್ ರೋಡ್ ಅಲ್ಲ ಸ್ನೇಹಿತರೆ, ಸ್ವಲ್ಪ ಕಿತ್ತೋಗಿದೆ, ಎಲ್ಲ ಮಿಕ್ಸ್ ಆಫ್ ರೋಡಿಂಗ್ ಟೈಪ್, ಎಲ್ಲಾ ತರ ರೋಡ್ ಇದೆ, ಅಪ್ಪು ಚಿಕ್ಕಪಡೆ ಆಗ್ತಿದೆ ಇಲ್ಲೂ. ಸೊ ನಮ್ಗೆ ಯಾವಾಗ್ಲೂ ಫಸ್ಟ್ ಪ್ರಿಫರೆನ್ಸ್ ರೋಡ್ ಬಂದ್ರೆ ದೇವರಾಯನದುರ್ಗ ಇದೇನೆ, ಹಿಂಗಾಸಿಂದಾನೆ ಬಿಡ್ತು ರೋಡ್ ಚೆನ್ನಾಗಿ ಸಕ್ಕತ್ತಾಗೈತೆ. ಬನ್ನಿ ನೋಡೋಣ. ಇವತ್ತು ಶನಿವಾರ ಬೇರೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಗಾಡಿಗಳು ಜಾಸ್ತಿನೇ ಬರ್ತಿದ್ದಾವೆ. ನಾರ್ಮಲ್ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ವೀಕ್ ಡೇಸ್ ಅಲ್ಲಿ ಸುಮಾರು ಜನ ಇರಲ್ಲ ಅಂತ ಯಾವಾಗ್ಲೂ ಇಲ್ಲ, ವೀಕ್ ಡೇಸ್ ಅಲ್ಲಿ ಸುಮಾರು ಇರ್ತಾರೆ. ದೇವರಾಯನದುರ್ಗದಲ್ಲಿ ನಿಮ್ಗೆ ವರ್ಷದ 365 ದಿನ 365 ದಿನ ಅನ್ನ ಸಂತರ್ಪಣೆ ಇರುತ್ತೆ. ಆರಾಮ್ ನೋಡಿದ್ರು ಬಂದ್ರೆ ಆಮೇಲೆ ಇದು ಇಲ್ಲಿವರೆಗೂ ಅಂದ್ರೆ ಇನ್ನೂ ಸ್ವಲ್ಪ ಮುಂದೆಗನ ಏನ್ ಫಾರೆಸ್ಟ್ ಏರಿಯಾ ಅಲ್ಲ, ಇದು ಓನ್ ಲ್ಯಾಂಡ್ಸ್ ಎಲ್ಲ ಇದಾವೆ ಇಲ್ಲಿ, ಪ್ರೈವೇಟ್ ಪ್ರಾಪರ್ಟಿಗಳೆಲ್ಲ ಇದಾವೆ. ಸೊ ಹೊಲ ಮಾಡೋರು ಮತ್ತೆ ಏನಾದ್ರು ಬೆಳ್ಕೊಳ್ಳೋರೆಲ್ಲ ಬೆಳ್ಕೊಂತಾರೆ. ಇನ್ನೊಂದು ಮುಂದೆ ಒಂದು ನದಿ ಸಿಗತ್ತಲ್ಲ, ಸಾರಿ ಕೆರೆ ಸಿಗತ್ತಲ್ಲ, ಅಲ್ಲಿಂದ 10 ಚಕರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ ಬರುತ್ತೆ.
ವಾನರ ಸೈನ್ಯ ನೋಡಿ ಅಥವಾಗೈತೆ ಚೊಪ್ಪಡಿ ಚೆನ್ನ ಅವರೇ ವಾನರ ಸೈನ್ಯದಲ್ಲಿ ನೋಡಿ. ಇಲ್ಲಿಂದ ಈಚೆಗೆ ಅಂದ್ರೆ ಇಲ್ಲಿಂದ ಒಳಗಡೆ ಫುಲ್ಲು ಪ್ರೈವೇಟ್ ಪ್ರಾಪರ್ಟಿ ಏನಿರಲ್ಲ, ಇಲ್ಲಿಂದ ಒಳಗಡೆ ಫುಲ್ಲು ಫಾರೆಸ್ಟ್ ಲ್ಯಾಂಡ್ ಮತ್ತೆ ಗವರ್ಮೆಂಟ್ ಲ್ಯಾಂಡ್ ಇರುತ್ತೆ. ಸೊ ಇದನ್ನ ನೀವು ಆಲ್ಮೋಸ್ಟ್ ಎಲ್ಲಾರು ನೋಡಿರ್ತೀರ, ಈ ಕೆರೆನ ಎಲ್ಲಾರು ನೋಡಿರ್ತೀರ. ನೋಡಿ ಈ ಕೆರೆನ ಎಲ್ಲಾರು ಆಲ್ಮೋಸ್ಟ್ ನೋಡಿದ್ರೆ, ಎಲ್ಲ ಮೋಟೋಗಳು ಕೊಟ್ಟಿದ್ದಾರೆ ರೆಸ್ಟಿಂಗಿಗೆ ಒಳ್ಳೆ ಟೈಮಲ್ಲಿ, ಒಳ್ಳೆ ಪ್ಲೇಸು. ಇವಾಗ ಈ ಸಲ ಮಳೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ನೀರು ಸ್ವಲ್ಪ ಜಾಸ್ತಿ ಇದೆ. ಪ್ರತಿ ಸಲ ಅಷ್ಟೊಂದು ಇರ್ತಿರ್ಲಿಲ್ಲ, ಅಲ್ಲಿ ನೀಲಗಿರಿ ಮರಗಳೆಲ್ಲ ಇದೆ, ಅಲ್ಲೆಲ್ಲ ಖಾಲಿ ಇರೋದು ಅಂದ್ರೆ ಅಲ್ಲಿ ನೀಲಗಿರಿ ಮರ ನಡಿ ಒಳ್ಳೆ ಚೆನ್ನಾಗಿರೋದು ಜಾಗ ಸುತ್ಕೊಳ್ಳೋಕೆ ವೆಕೇಶನ್ಗೆ. ಸೊ ಇವಾಗ ಅಲ್ಲೆಲ್ಲ ನೀರು ಫಿಲ್ ಆಗಿದೆ, ಮಳೆ ಜಾಸ್ತಿ ಆಗೋಗ್ಬಿಟ್ಟಿದ್ದಲ್ಲ. ಇದು ರೋಡು ರೀಸೆಂಟ್ ಆಗಿ ಮಾಡಿರೋದು ಸ್ನೇಹಿತರೆ, ಮೊದಲೆಲ್ಲ ಈ ತರ ರೋಡ್ ಏನು ಇರ್ಲಿಲ್ಲ ಅಂದ್ರೆ ಫುಲ್ ಕಿತ್ತೋಗಿತ್ತು. ಇವಾಗ ಬಂದ್ಬಲ್ಲ ಹಿಂದೆ ಒಂದ್ 2 ಕಿಲೋಮೀಟರ್ ಆ ತರ ರೋಡ್ ಕಿತ್ತೋಗಿತ್ತು. ಇವಾಗ ರೋಡ್ ನ ಫುಲ್ ಕ್ಲೀನ್ ಆಗಿ ಮಾಡಿದ್ದಾರೆ ಏಕ, ಬಟ್ ಇಲ್ಲಿ ವೆಹಿಕಲ್ಸ್ ಕಮ್ಮಿ. ನೀವ್ ಅನ್ಕೊಂಡಂಗೆ ಆ ರೋಡ್ ಅಲ್ಲಿ ಇರೋಷ್ಟು ವೆಹಿಕಲ್ಸ್ ಇಲ್ಲಿರಲ್ಲ, ಆ ರೋಡ್ ಅಲ್ಲಿ ಇರೋಷ್ಟು ಟ್ರಾಫಿಕ್ ಇಲ್ಲಿರಲ್ಲ. ಸೊ ವೆಹಿಕಲ್ಸ್ ಕಮ್ಮಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗೇ ಇದೆ, ಏನ್ ಆರಾಮಾಗಿ ಓಡಾಡಬಹುದು. ರೋಡ್ ಅಲ್ಲಿ ಯಾರೋ ಬಾಳೆಯಲ್ಲಿ ಬಾಳೆಹಣ್ಣು ಬಿಸಾಕ್ಬೋದು, ಅದೆಲ್ಲ ಇಲ್ಲಿ ಆಚೆ ಬರೋ ಮಂಗಗಳಿಗೆ ಕಾಡು ಪ್ರಾಣಿಗಳಿಗೆಲ್ಲ ಇದು ಊಟ ಕೊಡೋದು ನನ್ ಪ್ರಕಾರ ತಪ್ಪು. ಏನ್ ತಪ್ಪ ಅಂದ್ರೆ ಅವು ನಾವು ಊಟ ಕೊಡೋದ್ರಿಂದಾನೆ ರೋಡಿಗೆ ರೂಢಿ ಆಗೋದು, ಇಲ್ಲಾಂದ್ರೆ ಅವಕ್ಕೆ ಕಾಡಲ್ಲಿ ಬೇಕಾದ ಊಟ ಸಿಗುತ್ತೆ ಅವತ್ತಿಂದ ಇದ್ದು ಇವತ್ತಿರಲ್ವಾ ಇರ್ತವೆ ಒಳಗಡೆನೆ. ನಾವು ಊಟ ಕೊಡೋದ್ರಿಂದಾನೆ ಅವ್ರು ರೋಡಿಗೆ ಬಂದು ಇನ್ಕೇಸ್ ಏನಾದ್ರು ಯಾವಾಗಾದ್ರೂ ಮಧ್ಯ ರೋಡ್ ಇದ್ದಾಗ ಕಂಟ್ರೋಲ್ ಸಿಕ್ಕಿ ಯಾರಾದ್ರೂ ಕೂತಿದ್ರೆ ಪಾಪ ಅವು ಪ್ರಾಣನು ಕಳ್ಕೊಂತಾರೆ, ನಮಗೂ ಸಿಕ್ಕಾಪಟ್ಟೆ ಡೇಂಜರ್ ಅದು. ಅದನ್ನ ಅವಾಯ್ಡ್ ಮಾಡಬೇಕು ಜನ. ಅಪ್ಪು ಯಾವ ರೇಂಜ್ ಇಲ್ಲಿ, ಅಲ್ಲಿವರೆಗೂ ರೋಡ್ ಚೆನ್ನಾಗಿತ್ತು, ಇನ್ಮೇಲೆ ಅಂದ್ರೆ ಇದು ಹಳೆ ರೋಡ್, ಇದು ಫುಲ್ ಅಪ್ಪು ಬಾರೆ. ಇದು ಕೊಟ್ರೆ ಗಾಡಿ ಹತ್ತದೇ ಇಲ್ಲ ಅಂತಿದೆ. ಅಲ್ಲೊಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ, ಉದ್ಭವ ಮೂರ್ತಿ ಆಂಜನೇಯನ ದೇವಸ್ಥಾನ ಅಲ್ಲೊಂದಿದೆ. ಅಲ್ಲಿಗೆ ಅಷ್ಟಿದೆ ಯಾರನ್ನ ಬಿಡಲ್ಲ ಅಂದ್ರೆ ಅದು ಇನ್ನರ್ ಫಾರೆಸ್ಟ್ ಆಗುತ್ತೆ. ಸೊ ಅಂದ್ರೆ ಅಲ್ಲೇ ರೋಡ್ ಸೈಡ್ ಅಲ್ಲಿ ಇರೋದು, ಬಟ್ ಬಿಡಲ್ಲ. ಇನ್ನೇನ್ ಬಂದೇ ಬಿಟ್ಟು ನೋಡಿ, ಇಲ್ಲಿಂದ ಸಿಕ್ಕಾಪಡೆ ಹತ್ರ ಒಂದ್ 5 ಕಿಲೋಮೀಟರ್ ಅಷ್ಟೇ, ಅಲ್ಲಿಂದ ಅದೇ ಮೇನ್ ರೋಡ್ ಇಂದ ಇಲ್ಲಿಗೆ ಒಂದ್ 5 ಕಿಲೋಮೀಟರ್. ಸೊ ಬಂದಿದೀವಿ ಇವಾಗ ಆಗ್ಲೇ, ಇದು ದೇವರಾಯನದುರ್ಗ ಎಂಟ್ರೆನ್ಸ್. ನಾವ್ ಹಿಂಗ್ ಬಂದು ತುಮಕೂರು ಕಡೆಯಿಂದ ಬಂದು ಹಿಂಗೆ ಬರ್ಬೇಕು, ಮಾಮೂಲಿ ಈ ಕಡೆಯಿಂದ ಬಂದು ಹಿಂಗೆ ಬರ್ಬೇಕು. ಇಂದ ರೈಟ್ ಫುಲ್ ಸ್ಟ್ರೈಟ್ ಒಂದೇ ರೋಡ್ ದೇವರಾಯನದುರ್ಗ. ಮೇಲ್ಗಡೆ ಬಿಡ್ತಲ್ವಾ ಗಾಡಿಗಳು, ಒಂದೂವರೆ ತಿಂಗಳು ಆಯ್ತು ಸರ್, ಇನ್ನೂ 1 ತಿಂಗಳು ಬೇಕು ರೆಡಿ ಆಗಕ್ಕೆ. ಏನು ಲ್ಯಾಂಡ್ ಸೈಡ್ ಆಗೈತಾ? ಮೇಲ್ಗಡೆ ಬಿಡ್ತಿಲ್ಲ
ಸೊ ಇದೇ ಸ್ನೇಹಿತರೆ ದೇವರಾಯನದುರ್ಗ ಎಂಟ್ರೆನ್ಸ್, ಅಲ್ಲಿ ಎಂಟ್ರಿ ಫೀಸು 10 ರೂಪಾಯಿ, ಯಾವ್ದೇ ಕಾರ್ಗೆ 20 ರೂಪಾಯಿ ಇರ್ಬೋದು. ಮೋಸ್ಟ್ಲಿ ನಾವು ಯಾವಾಗ್ಲೂ ಬೈಕ್ ಅಲ್ಲೇ ಬಂದಿರೋದು. ಸೊ 10 ರೂಪಾಯಿ ಬೈಕ್ ಬೈಕಿಗೆ ಆದ್ರೆ ದೇವರಾಯನದುರ್ಗ ಬಂದಿದ್ದೀವಿ. ಇನ್ನೇನು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಮೇಲ್ಗಡೆಗೆ ಫುಲ್ ಟಾಪಿಕ್ ಬೈಕ್ ಗಳು ಹೋಗದಂತೆ. ಇವಾಗೆಲ್ಲ ಲ್ಯಾಂಡ್ ಸೈಡ್ ಆಗಿದೆ ಅಂತ ಎಲ್ಲೂ ಬಿಡ್ತಾ ಇಲ್ಲ. ಇದೆಲ್ಲ ಮಳೆ ಜಾಸ್ತಿ ಆಗಿದ್ದಲ್ಲ, ಸೊ ಫಸ್ಟ್ ಟೈಮ್ ಲ್ಯಾಂಡ್ ಸೈಡ್ ನಾನು ಕೇಳ್ತಾ ಇರೋದು, ಯಾವಾಗಲೂ ಆಗಿರ್ಲಿಲ್ಲ. ಇದೆಲ್ಲ ಮಳೆ ಜಾಸ್ತಿ ಆಗಿರೋದ್ರಿಂದ ಲ್ಯಾಂಡ್ ಸೈಡ್ ಆಗಿತ್ತು, ಬಿಡ್ತಾ ಇಲ್ಲ. ಮತ್ತೆ ಹಂಗೇನಾದ್ರು ಓಡಿಸ್ಕೊಂಡು ಅಷ್ಟೊಂದು ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು. ಹೊಸಗಳಿದೆ. ಇದು ಬಂದು ಅನ್ನಸಂತರ್ಪಣ ಅಂದ್ರೆ ಅನ್ನಸಂತರ್ಪಣೆ ಮಾಡೋದು ಯಾವಾಗ ಬಂದ್ರು ಆಗ್ತಾರೆ ವಾರದಲ್ಲಿ. ಸೊ